ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎಲ್ಲರಿಗೂ ಸರ್ಕಾರ ಉದ್ಯೋಗ ನೀಡಬೇಕು ಎಂದು ನಿರೀಕ್ಷಿಸುವುದು ಸರಿಯಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ತುಮಕೂರಿನಲ್ಲಿ ಹೇಳಿದರು. ರಾಜ್ಯ ಸರ್ಕಾರವು ಎಲ್ಲರಿಗೂ ಉದ್ಯೋಗ ನೀಡುತ್ತೇವೆ ಎಂದು ಹೇಳಿಲ್ಲ, ಅದನ್ನು ನಿರೀಕ್ಷಿಸುವುದು ಸರಿಯಲ್ಲವೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಶಾಸಕ ದಿನೇಶ್ ಗುಂಡೂರಾವ್ ಹೇಳಿದರು. ತುಮಕೂರಿನ ಗುಬ್ಬಿವೀರಣ ರಂಗಮಂದಿರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯೊಬ್ಬರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಮೇಲ್ಕಂಡಂತೆ ಪ್ರತಿಕ್ರಿಯಿಸಿದರು. ಪ್ರತಿ ವರ್ಷ 2,000 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮುಗಿಸಿದರೂ ಉದ್ಯೋಗ ದೊರೆಯುತ್ತಿಲ್ಲ, ಅರ್ಹತೆ ಇದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲವೆಂದು ಇಂಜಿನಿಯರ್ ಪೂರೈಸಿದ ವಿದ್ಯಾರ್ಥಿನಿಯು ಸಂವಾದದಲ್ಲಿ ಪ್ರಶ್ನೆ ಮಾಡಿದರು. ಈ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್, ರಾಜ್ಯ ಸರ್ಕಾರ ಎಲ್ಲರಿಗೂ ಉದ್ಯೋಗ ನೀಡುತ್ತೇವೆ ಎಂದು ಹೇಳಿಲ್ಲ, ಆದರೆ ಪ್ರಧಾನಿ ನರೇಂದ್ರ ಮೋದಿರವರು ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ಉದ್ಯೋಗ ನೀಡುವ ಭರವಸೆ ನೀಡಿದ್ದಾರೆ, ವಿನಃ ಯಾವುದೇ ಅನುಷ್ಠಾನ ಆಗಿಲ್ಲ ಎಂದರು. ಬಂಡವಾಳ ಹೂಡಿಕೆಯಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದ್ದು ಹೆಚ್ಚಾಗಿ ಉದ್ಯೋಗ ಸೃಷ್ಟಿಯಾಗಬೇಕಿದೆ ಎಂದು ಪ್ರಶ್ನೆಗೆ ಉತ್ತರಿಸಿದರು. ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡುವ ಬಗ್ಗೆ ವಿದ್ಯಾರ್ಥಿಯೊಬ್ಬರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಉತ್ತರಿಸಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 22 ಲಕ್ಷ ರೈತರಿಗೆ 9,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಇನ್ನೂ ಸಾಲ ಮನ್ನಾ ಮಾಡದೆ ಮೀನಮೇಷ ಎಣಿಸುತ್ತಿದೆ ಎಂದರು. ತುಮಕೂರಿನಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಓಡಾಡಲು ಆಗದಂತಹ ಪರಿಸ್ಥಿತಿ ಇದೆ. ಇಲ್ಲಿನ ಸಾರಿಗೆ ಬಸ್ ನಿಲ್ದಾಣವು ಇನ್ನೂ ಹೈಟೆಕ್ ಆಗಬೇಕಿದೆ. ಹಾಸನ ಬಸ್ ನಿಲ್ದಾಣದ ಬಗ್ಗೆ HMSITಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಬಗ್ಗೆ ಶಾಸಕ ಡಾ ರಫೀಕ್ ಅಹಮದ್ ಪ್ರತಿಕ್ರಿಯಿಸಿ, ತುಮಕೂರಿನಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ 128 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಆಗಲಿದೆ ಎಂದರು. ಸಾರಿಗೆ ಬಸ್ನಲ್ಲಿ ಪಾಸ್ ಇದ್ದರೆ ಬಸ್ಸಿಗೆ ಹತ್ತಿಸಿಕೊಳ್ಳುವುದಿಲ್ಲವೆಂದು ವಿದ್ಯಾರ್ಥಿನಿಯರೊಬ್ಬರು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಸರ್ಕಾರವೇ ಶೀಘ್ರದಲ್ಲೇ ಫ್ರೀ ಬಸ್ ಪಾಸ್ ಮಾಡುತ್ತಿದ್ದು ಇನ್ನು ಮುಂದೆ ಅಂತಹ ಸಮಸ್ಯೆ ಆಗುವುದಿಲ್ಲವೆಂದು ದಿನೇಶ್ ಗುಂಡೂರಾವ್ ಹೇಳಿದರು. ಶಾಸಕ ಡಾ ರಫೀಕ್ ಅಹಮದ್, ವಿಧಾನ ಪರಿಷತ್ ಸದಸ್ಯ ರಿಜ್ವಾನ್ ಪಾಷಾ, ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಆರ್ ರಾಜೇಂದ್ರರವರು ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಕೊಳಗೇರಿ ಅಭಿವೃದ್ಧಿ ಕಾಯ್ದೆ ಪುನರ್ ಅವಲೋಕಿಸಲು ಒತ್ತಾಯಿಸಿ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಡಿಸಿ ಕಚೇರಿಯ ಬಳಿ ಪ್ರತಿಭಟನೆ ಹಮ್ಮಿಕೊಂಡಿತು.
ಕರ್ನಾಟಕ ಸಮಗ್ರ ಕೊಳಗೇರಿ ಅಭಿವೃದ್ಧಿ ಕಾಯ್ದೆ 2018 ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿತು. ಸಮಿತಿ ರಾಜ್ಯ ಸಂಚಾಲಕ ಎನ್ನರಸಿಂಹಮೂರ್ತಿ ನೇತೃತ್ವದಲ್ಲಿ ಸಮಿತಿಯ 100 ಮಂದಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸಿ ಕೊಳಗೇರಿ ಜನರಿಗೆ ಸಾಮಾಜಿಕ ಸಮಾನತೆ, ಸಾಮಾಜಿಕ ನ್ಯಾಯದ ಅಭಿವೃದ್ಧಿಯಲ್ಲಿ ಮುಖ್ಯವಾದ ಅಂಶಗಳು ಕಾಯ್ದೆ ರೂಪದಲ್ಲಿ ಸಲ್ಲಿಕೆಯಾಗಿವೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಇವತ್ತು ಇಡೀ ರಾಜ್ಯಾದ್ಯಂತ ಕರ್ನಾಟಕದ ಕೊಳಗೇರಿ ಜನರಿಗೆ ಒಂದು ಸಾಮಾಜಿಕ ನ್ಯಾಯದಲ್ಲಿ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಏನು ಸಮಗ್ರ ಕೊಳಚೆ ನಿವಾಸಿಗಳ ಅಭಿವೃದ್ಧಿಗೆ ಒಂದು ಕಾಯ್ದೆಯನ್ನು ಜಾರಿಗೊಳಿಸೋದಕ್ಕೆ ಮುಂದಾಗಿದೆ. ಆ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕವಾಗಿ ಜಾರಿಗೊಳಿಸಬೇಕು ಅಂತ ಒಂದು ಒತ್ತಾಯವನ್ನು ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ. ಇವತ್ತು ಸುಮಾರು ಇಡೀ ರಾಜ್ಯದಲ್ಲಿ 1 ಕೋಟಿಗೂ ಮೇಲ್ಪಟ್ಟಿರತಕ್ಕಂಥ ಜನರು ಕೊಳಗೇರಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಕೊಳಗೇರಿಗಳಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನರಿಗೆ ಒಂದು ಮಾನವನ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನು ಈಗಾಗಲೇ ರಾಷ್ಟ್ರೀಯ ಕಾನೂನು ಶಾಲೆ ರೂಪಿಸಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದಿದೆ. ಈ ಕಾಯ್ದೆಯನ್ನು ಕೂಡಲೇ ರಾಜ್ಯಪಾಲರ ಮುಖಾಂತರವಾಗಿ ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಬೇಕು. ಕಾರಣ ಯಾಕಂದರೆ ಈಗ ವಿಧಾನಸಭಾ ಅಧಿವೇಶನ ನಡೀಲಿಕ್ಕೆ ಸಾಧ್ಯ ಇಲ್ಲ, ಚುನಾವಣೆ ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜನರಿಗೆ ಹಕ್ಕನ್ನು ಖಾತ್ರಿಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಜಾರಿಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಈ ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ಆಗ್ರಹ ಮಾಡ್ತಾ ಒತ್ತಾಯಿಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಸಮಿತಿಯ ಉಪಾಧ್ಯಕ್ಷೆ ದೀಪಿಕಾ, ಕಾರ್ಯದರ್ಶಿ ಶೆಟ್ಟಳಯ್ಯ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು. ಮಾಗಡಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಮಾಗಡಿಯ ಪೊಲೀಸ್ ಠಾಣಾ ಮುಂಭಾಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಜಗಳವಾಗಿ ಕಲ್ಲು ತೂರಿರುವ ಘಟನೆ ನಡೆದಿದೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮಾಗಡಿಯಲ್ಲಿ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳ ಪ್ರಚಾರದ ಜೊತೆಗೆ ಕಾರ್ಯಕರ್ತರ ನಡುವೆ ಗಲಾಟೆ ಗೊಂದಲ ಆರಂಭವಾಗಿದೆ. ಎ ಮಂಜುನಾಥ್ ಬೆಂಬಲಿಗರಾದ ಮುನಿರಾಜುಗೌಡ, ಮಾಗಡಿ ಪುರಸಭಾ ಸದಸ್ಯ ಕೆವಿ ಬಾಲರಘು, ಜರವೇಗೌಡ ಸೇರಿದಂತೆ ಇನ್ನುಳಿದ ಕಾರ್ಯಕರ್ತರು ಬಂಡಾಯ ಶಾಸಕ ಹೆಚ್ಸಿ ಬಾಲಕೃಷ್ಣ ಬೆಂಬಲಿಗನಾದ ಜ್ಯೋತಿನಗರದ ಆನಂದ್ ಎಂಬಾತನ ಮನೆ ಬಳಿ ಹೋಗಿ ಎ ಮಂಜುನಾಥ್ ವಿರುದ್ದ ಮಾಡಿದ ಫೇಸ್ಬುಕ್ ಕಾಮೆಂಟ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೋಪಿತಗೊಂಡ ಶಾಸಕ ಬಾಲಕೃಷ್ಣ ಬೆಂಬಲಿಗರಾದ ಆನಂದ್, ಮೂರ್ತಿಗೌಡ, ಕಿರಣ್, ಮಾಜಿ ಪುರಸಭಾ ಅಧ್ಯಕ್ಷ ಪುರುಷೋತ್ತಮ್ ಸೇರಿದಂತೆ ಕೆಲವರು ಬಾಲರಘು, ಮುನಿರಾಜುಗೌಡನ ಮೇಲೆ ಮಾರಣಾಂತಿಕ ಹಲ್ಲೆಗೆ ಮುಂದಾಗಿದ್ದಾರೆ. ಇನ್ನು ಹಲ್ಲೆ ನಡೆಸಿದ ಬಳಿಕ ಸ್ವತಂ ಅವರೇ ಮಾಗಡಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾರೆ. ಇದೇ ವಿಚಾರವನ್ನು ಪ್ರಶ್ನಿಸಲು ಎ ಮಂಜುನಾಥ್ ಹಾಗೂ ಬೆಂಬಲಿಗರು ಬೆಳಗ್ಗೆ ಪೊಲೀಸ್ ಠಾಣೆಗೆ ಬಂದಾಗ ಪೊಲೀಸರೆದುರೇ ಬಾಲಕೃಷ್ಣ ಬೆಂಬಲಿಗರು ಕಲ್ಲು ತೂರಿದ್ದಾರೆ. ಇತ್ತ ಎ ಮಂಜುನಾಥ್ ಬೆಂಬಲಿಗರು ಕಲ್ಲು ತೂರಾಟಕ್ಕೆ ಮುಂದಾದಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ತಕ್ಷಣ ಎಚ್ಚೆತ್ತ ಪೊಲೀಸರು ಲಾಠಿ ಪ್ರಹಾರ ಮಾಡುವ ಮೂಲಕ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ಈ ವೇಳೆ ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್ ಮಾತನಾಡಿ, ಮೊದಲಿನಿಂದಲೂ ಶಾಸಕ ಬಾಲಕೃಷ್ಣ ಮತ್ತು ಅವರ ಬೆಂಬಲಿಗರು ತಾಲೂಕಿನಲ್ಲಿ ಶಾಂತಿ ಕದಡುವ ಕೆಲಸ ಮಾಡುತ್ತಲೇ ಇದ್ದಾರೆ. ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಗ್ರಿಕಲ್ಚರ್ ಆಫೀಸರ್ ಹೊಡೆದಿದ್ದಾರೆ, ಹಲವಾರು ಯುವಕರಿಗೆ ಹೊಡೆದಿದ್ದಾರೆ. ಈ ರೀತಿ ಹಲವಾರು ಕೇಸ್ಗಳು ಅವ್ರ ಮೇಲೆ ಇರೋದ್ರಿಂದ ಅವ್ರನ್ನ ಗುಂಪಾ ಕಾಯ್ದೆಯಲ್ಲಿ ಬಂಧಿಸಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು, ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ನಾನು ಒತ್ತಾಯವನ್ನು ಪೊಲೀಸ್ ವರಿಷ್ಠ ಅಧಿಕಾರಿಗಳಲ್ಲಿ. ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಾನೋತ್ ಮಾಗಡಿ ಪಟ್ಟಣಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಪಡೆದಿದ್ದೇನೆ, ಒಂದು ತಂಡ ರಚಿಸಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸುತ್ತೇವೆ ಎಂದರು. ಎಫ್ಐಆರ್ ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು 5 ಜನರ ಮೇಲೆ ಪುರುಷೋತ್ತಮ್, ಮಂಜುನಾಥ್, ಕಿರಣ್, ನರಸಿಂಹಮೂರ್ತಿ ಮತ್ತೆ ಆನಂದ್ ಅಂತ ಒಂದು 5 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಹಿನ್ನೆಲೆ ಏನು, ಹಿಂದೆ ಏನಾಯಿತು ಅಂತ. ಯಾಕಂದರೆ ಏನೋ ಫೇಸ್ಬುಕ್ನಲ್ಲಿ ಏನೋ ಪೋಸ್ಟ್ ಮಾಡಿದ್ದಾರೆ, ಅದು ಬಗ್ಗೆ ಏನೋ ಅವರಿಗೆ ಮಾತುಕತೆ ಆಯಿತು. ಅದ ಮೇಲೆ ಅದು ಅಲ್ಲಿಂದ ಈಗ ಗಲಾಟೆ ಆಗೋ ಕಾರಣ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಅವರಿಗೆ ನೋಡಿದ್ದಕ್ಕೆ ಈಗ ನಾವು ಆಲ್ರೆಡಿ ಇಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ. ಆನಂತರ ಅದು ಇಮಿಡಿಯೇಟ್ಲಿ ಬಂಧಿಸಬೇಕು ಅಂತ ಅವರ ಪರವಾಗಿ
ಒಟ್ಟಾರೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಆಟಾಟೋಪ ಹೆಚ್ಚಾಗುತ್ತಿದೆ. ಮಾಗಡಿಯಲ್ಲೂ ಇದೇ ರೀತಿ ಆಗಿದೆ. ಮುಂದೆ ಏನೆಲ್ಲ ಆಗುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಮಧುಗಿರೆ ತಾಲೂಕು ಕೋಡಿಗೇನಹಳ್ಳಿ ಸುತ್ತಮುತ್ತಲ ಗ್ರಾಮಗಳಿಗೆ ಸಾರಿಗೆ ಬಸ್ ಸೇವೆಗೆ ಶಾಸಕ ಕೆಎನ್ ರಾಜಣ್ಣ ಚಾಲನೆ ನೀಡಿದರು. ಸರ್ಕಾರಿ ಬಸ್ ಸೇವೆ ಕಾಣದೇ ಇದ್ದ ಕೊಡಿಗೇನಹಳ್ಳಿ ಸುತ್ತಮುತ್ತಲ ಗ್ರಾಮಗಳಾದ ಗುಟ್ಟೆ, ತೆರೆಯೂರು, ಮತ್ಯಾಲಮ್ಮನಹಳ್ಳಿಗೆ ಸಾರಿಗೆ ಬಸ್ ಸೇವೆಗೆ ಶಾಸಕ ಕೆಎನ್ ರಾಜಣ್ಣ ಚಾಲನೆ ನೀಡಿದರು. ಮಧುಗಿರಿಗೆ ಬರುವ ಶಾಲಾ ಮಕ್ಕಳಿಗೆ, ವ್ಯಾಪಾರಸ್ಥರಿಗೆ ಮತ್ತು ಕಚೇರಿ ಕೆಲಸಗಳಿಗೆ ಬರುವ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿತ್ತು. ಸಾರ್ವಜನಿಕರ ಕೋರಿಕೆ ಮೇರೆಗೆ ಮತ್ತು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಮಾಡಿರುವ ಉಚಿತ ಬಸ್ ಸೇವೆ ದೊರಕಲಿ ಎಂಬ ಉದ್ದೇಶದಿಂದ ಗ್ರಾಮೀಣ ಸಾರಿಗೆ ಸೇವೆ ಆರಂಭಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಬೇಡಿಕೆ ಇರುವ ಸ್ಥಳಗಳಿಗೂ ಬಸ್ಸಿನ ವ್ಯವಸ್ಥೆ ಕಲ್ಪಿಸಲಾಗುವುದಾಗಿ ರಾಜಣ್ಣ ತಿಳಿಸಿದರು. ರಾಜ್ಯ ಸಾರಿಗೆ ಘಟಕದ ವ್ಯವಸ್ಥಾಪಕ ಮಂಜುನಾಥ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಜಿಲ್ಲಾ ಪಂಚಾಯಿತಿ ಸದಸ್ಯ ಚೌಡಪ್ಪ ಇತರರು ಇದ್ದರು. ಕಾಂಗ್ರೆಸ್ ಪಕ್ಷದ ಗುಂಪುಗಾರಿಕೆಯಿಂದ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಎಂದು ಮುಖಂಡರು ಜಿಲ್ಲಾಧ್ಯಕ್ಷ ಕೆಂಚಮಾರಯ್ಯ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕಾಗಿ ಹಗಲು ರಾತ್ರಿ ಕಾರ್ಯನಿರ್ವಹಿಸುತ್ತಿದ್ದರೂ ಕಿಂಚಿತ್ತು ಬೆಲೆ ಸಿಗುತ್ತಿಲ್ಲವೆಂದು ಕಾಂಗ್ರೆಸ್ ಮುಖಂಡರುಗಳು ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಮತ್ತು ಎಸ್ಟಿ ಹಾಗೂ ಅಲ್ಪಸಂಖ್ಯಾತರ ಘಟಕಗಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆಯಲ್ಲಿ ಅಳಲು ತೋಡಿಕೊಂಡರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳ ಬ್ಲಾಕ್ ಅಧ್ಯಕ್ಷರು, ಅಲ್ಪಸಂಖ್ಯಾತ ಘಟಕದವರು ತಮ್ಮ ತಾಲೂಕಿನಲ್ಲಿ ಸಂಘಟನೆಗಾಗಿ ಶ್ರಮಿಸಿದರು. ತಾಲೂಕಿನ ಪದಾಧಿಕಾರಿಗಳ ಸಭೆ ನಡೆಸಲು ಆಗುತ್ತಿಲ್ಲವೆಂದು ಹೇಳಿದರು. ಗುಬ್ಬಿ ತಾಲೂಕಿನಲ್ಲಿ ಕಾಂಗ್ರೆಸ್ನಲ್ಲೇ 6 ಗುಂಪುಗಳಿದ್ದು ಯಾವ ಗುಂಪಿನ ಕಡೆ ಹೋದರೂ ಮತ್ತೊಂದು ಗುಂಪಿನವರ ಆಕ್ರೋಶಕ್ಕೆ ಗುರಿಯಾಗಬೇಕಿದೆ. ಈ ಪರಿಸ್ಥಿತಿಯಲ್ಲಿ ಹೇಗೆ ಕೆಲಸ ಮಾಡಬೇಕೆಂಬುದೇ ತಿಳಿಯದಾಗಿದೆ ಎಂದು ಮುಖಂಡರು ಸಭೆಯ ಗಮನಕ್ಕೆ ತಂದರು. ಜಿಲ್ಲೆಗೆ ಮುಖ್ಯಮಂತ್ರಿಗಳು ಆಗಮಿಸಿದ ಸಂದರ್ಭದಲ್ಲಿ ಎಸ್ಸಿ ಮತ್ತು ಎಸ್ಟಿ ಘಟಕದ ಪದಾಧಿಕಾರಿಗಳನ್ನು ವೇದಿಕೆಗೂ ಕರೆಯದೆ ನಿರ್ಲಕ್ಷ್ಯ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಮುಖರೊಬ್ಬರು ಪ್ರಶ್ನಿಸಿದಾಗ ಮುಖಂಡರು ಉತ್ತರಿಸಲಾಗದೆ ನಿರುತ್ತರಾದರು. ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸದ ಕಾರಣ ಇನ್ನು ಗೊಂದಲದ ಪರಿಸ್ಥಿತಿಯಿದೆ. ಹೀಗಾದರೆ ಯಾವ ಅಭ್ಯರ್ಥಿಗಳ ಪರ ಕೆಲಸ ಮಾಡಬೇಕೆಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಎಂಬುದೇ ಕಾರ್ಯಕರ್ತರ ಅಭಿಪ್ರಾಯವಾಗಿದೆ. ವಿಧಾನಸಭಾ ಚುನಾವಣೆ ಇನ್ನೂ ಕೇವಲ 40 ದಿನ ಬಾಕಿ ಇದ್ದು ಅಷ್ಟರೊಳಗೆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಂಡು ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡಿ ಅವರನ್ನ ಗೆಲ್ಲಿಸುವಂತಹ ಕಾರ್ಯ ಆಗಬೇಕೆಂದು ಪಕ್ಷದ ಜಿಲ್ಲಾಧ್ಯಕ್ಷ ಕೆಂಚುಮಾರಯ್ಯ ಕೋರಿದರು. ಈ ಸಭೆಯಲ್ಲಿ ಚರ್ಚೆ ಆಗುವ ಪ್ರಮುಖ ವಿಷಯಗಳನ್ನು ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದು ಆದಷ್ಟು ಶೀಘ್ರದಲ್ಲೇ ಸಮಸ್ಯೆ ನಿವಾರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ಕೆಂಚುಮಾರಯ್ಯ ತಿಳಿಸಿದರು. ಕಾಂಗ್ರೆಸ್ನ ಬೆನ್ನೆಲುಬು ಮರಿಬೇಡಿ, ಅದರಿಂದ ದಯಮಾಡಿ ಈ ಕಡೆ ಅವ್ರು ಏನೇ ಹೇಳ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದಾದ್ಮೇಲೆ ಅದನ್ನು ಸಮ್ಮುಖ ಮಾಡಬೇಕಾದ ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ. ಈಗ ನೀವೆಲ್ಲ ಹೇಳಿ ಬರ್ಕೊಳ್ಳಿ, ನಾನು ಪಕ್ಷದ ವೇದಿಕೆ ಕರೆಯಲ್ಲ, ಬೂತ್ ಮಟ್ಟಕ್ಕೆ ಬಂದಾಗ ಯಾರೋ ಬಂದು ಕೊನೆ ಲೀಡರ್ ಬಂದು ಯಾರಿಗೋ ಜವಾಬ್ದಾರಿ ಕೊಡೋದು, ಆಮೇಲೆ ಫ್ಲೆಕ್ಸಿಬಲ್ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಏಜೆಂಟ್ ಅನ್ನು ನೇಮಕ ಮಾಡಬೇಕು ಗುರುತಾಗಿ ಕೇಳಿ. ಇದನ್ನ ಕೇವಲ ನಾನು ಈ ಸಭೆ ಮಾಡಿದ ತಕ್ಷಣ ನಾನು ನಾಳೆನೇ KPCC ಅಧ್ಯಕ್ಷರಿಗೆ ನಿಮ್ಮ ಅಭಿಪ್ರಾಯಗಳನ್ನು ನಾನು ಸರಿಪಡಿಸೋದಕ್ಕೆ ಆದಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಹೈಕಮಾಂಡ್ ನಾವು ಯಾವುದೇ ವಿಚಾರ ಬಿಟ್ಟರು ಹೈಕಮಾಂಡ್ ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದು ಪತ್ರ ಆಗಬೇಕು. ದಯಮಾಡಿ ನಾವು ಬಂದಿದ್ದೀರಿ, ಗಂಭೀರವಾಗಿ ಪರಿಗಣಿಸಿ. ಕೇವಲ ಚುನಾವಣೆ ಇರತಕ್ಕಂಥ 40 ದಿವಸ ಮಾತ್ರ, ಅದರಿಂದ ನೀವೇನೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಕೇಳಬೇಕು. ಒಂದು 2 ನಿಮಿಷ ಇಲ್ಲಿ ಯಾವುದು. ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ಬಿ ಜೆ ನಿಂಗರಾಜ್, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತಿಕ್ ಅಹಮದ್, ಪರಿಶಿಷ್ಟ ವರ್ಗದ ಘಟಕದ ಅಧ್ಯಕ್ಷ ತು ಬಿ ಮಲ್ಲೇಶ್, ಮುಖಂಡರಾದ ನರಸಿಯಪ್ಪ, ಜಕಣಚಾರಿ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಪತ್ತಿನ ಸಹಕಾರ ಒಂದರ ಎದುರು ಆಟೋ ಚಾಲಕರು ಪ್ರತಿಭಟನೆ ನಡೆಸಿದರು. ಸಾಲದ ಬೊಪ್ಪು ಕಂತು ಪಾವತಿಸಿದರೂ ವಾಹನದ ದಾಖಲಾತಿ ನೀಡದೆ ದೌರ್ಜನ್ಯ ನಡೆಸುತ್ತಿದ್ದಾರೆಂದು ಆರೋಪಿಸಿ ನೀಲಕಂಠೇಶ್ವರ ಸ್ವಾಮಿ ಪತ್ತಿನ ಸಹಕಾರ ಸಂಘದ ಮುಂಭಾಗ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದರು.
ಆಟೋ ರಿಕ್ಷಾಗಳಿಗೆ ನೀಡುವ ಸಾಲಕ್ಕೆ ಅಧಿಕ ಬಡ್ಡಿ ವಸೂಲಿ ಮಾಡುವ ಜೊತೆಗೆ ಆಟೋ ಚಾಲಕರಿಗೆ ಮೂಲ ದಾಖಲಾತಿ ನೀಡದೆ ದೌರ್ಜನ್ಯ ನಡೆಸುತ್ತಿದ್ದಾರೆಂದು ನೀಲಕಂಠೇಶ್ವರ ಸ್ವಾಮಿ ಪತ್ತಿನ ಸಹಕಾರ ಸಂಘದ ವಿರುದ್ದ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದರು. ಆಟೋ ಚಾಲಕ ನರಸೇಗೌಡ ದಂಪತಿಗಳಿಗೆ ಸಹಕಾರ ಸಂಘದವರು ಮೂಲ ದಾಖಲಾತಿ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದು ಈ ದಂಪತಿಗಳು ಸಹಕಾರ ಸಂಘದ ಮುಂಭಾಗ ಧರಣಿ ಕುಳಿತು ಮೂಲ ದಾಖಲಾತಿ ನೀಡುವಂತೆ ಆಗ್ರಹಿಸಿದರು. ಈ ದಂಪತಿಗಳಿಗೆ ಬೆಂಬಲಿಸಿ ಕರುನಾಡ ಸೇನೆ ಕರುಣಾರತಿಯ ಸಂಜಯ್ ಭಾರ್ಗವ್ ನೇತೃತ್ವದಲ್ಲಿ ಸೇನೆಯ ಆಟೋ ವಿಭಾಗದ ಅಧ್ಯಕ್ಷ ನಾಗೇಂದ್ರಪ್ಪ ಯಂದ್ರಕ್ಕೂ ಸೇರಿದಂತೆ ಹಲವಾರು ಆಟೋ ಚಾಲಕರು ಪ್ರತಿಭಟಿಸಿದರು. ಸರ್ಕಾರದ ಸಂಘದವರು ನಡೆಸುತ್ತಿರುವ ಕಿರುಕುಳ ದೌರ್ಜನ್ಯದ ಬಗ್ಗೆ ಸಂಬಂಧಪಟ್ಟ ಸರ್ಕಾರ ಇಲಾಖೆಯ ಅಧಿಕಾರಿಗಳು ಈ ಸೊಸೈಟಿಗೆ ಭೇಟಿ ನೀಡಿ ಕಾರ್ಯಶೈಲಿಯನ್ನು ಪರಿಶೀಲಿಸಬೇಕೆಂದು ಸೇನೆಯ ಕಾರ್ಯಾಧ್ಯಕ್ಷ ಸಂಜಯ್ ಭಾರ್ಗವ್ ಒತ್ತಾಯಿಸಿದರು. ಸಾಲ ಪಡೆದ ಆಟೋ ಚಾಲಕರಿಂದ ಅಧಿಕ ಬಡ್ಡಿ ವಸೂಲಿ ಮಾಡುತ್ತಿದ್ದು ಈ ಬಗ್ಗೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದರು. ಆಟೋ ಕ್ಲಿಯರ್ ಆಗಿದೆ, ಬ್ಯಾಂಕ್ ಲೋನ್ ಸ್ವಲ್ಪ ಇದೆ, ಆದ್ರೂ ನಾವು ಟಿಟಿಪಿ ನಂಬರ್ ಹಾಕಿಸಬೇಕಾಯಿತು. ಕೇಳಕ್ ಹೋದ್ರೆ ನಾವು ಕ್ಲಿಯರ್ ಆಗೋವರೆಗೂ ಕೊಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಶಾಸಕ ಪಿಳ್ಳ ಮುನಿಶಾಮಪ್ಪ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಏರ್ಪಾಡಾಗಿತ್ತು. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು. ಶಾಸಕ ಪಿಳ್ಳ ಮುನಿಶಾಮಪ್ಪ ಮಾತನಾಡಿ, ರಾಜ್ಯದ ಉದ್ದಗಲಕ್ಕೂ ಇಳಿ ವಯಸ್ಸಿನಲ್ಲಿ ಸಂಚರಿಸುತ್ತಿರುವ ರಾಷ್ಟೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡ ರಾಜ್ಯ ಘಟಕದ ಅಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿರವರ ಕೈ ಬಲಪಡಿಸಲು ಮನವಿ ಮಾಡಿದರು. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ತಂದು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿ ರಾಜ್ಯದ ಜನತೆಗೆ ಒಳಿತು ಮಾಡುವುದು ನಮ್ಮೆಲ್ಲರ ಗುರಿಯಾಗಬೇಕು. ಈ ರಾಜ್ಯದಲ್ಲಿನ ರೈತರ ಅಭಿವೃದ್ಧಿಯಾಗಿದೆ. ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸಬೇಕೆನ್ನುವ ಹಂಬಲ ಅವರಲ್ಲಿದೆ. ಆದ್ದರಿಂದ ಕಾರ್ಯಕರ್ತರು, ಮುಖಂಡರು ಪಕ್ಷದ ಸಿದ್ದಾಂತಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜೆಡಿಎಸ್ ಪಕ್ಷದ ಏಳಿಗೆಗಾಗಿ ಶ್ರಮಿಸಬೇಕು ಎಂದರು. ಇವತ್ತು ಪ್ರಾದೇಶಿಕ ಪಕ್ಷಗಳನ್ನು ಯಾಕೆ ಬೆಂಬಲಿಸಬೇಕು ಅನ್ನೋ ವಿಚಾರಕ್ಕೆ ನಾವು ಬರೋದಾದ್ರೆ, ಇವತ್ತು ಜಾತ್ಯಾತ್ಯಂತ ದಳ ಪಕ್ಷ ಜನತಾ ಪಕ್ಷ ಆಗಿ 83ನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ರಾಮಕೃಷ್ಣ ಹೆಗಡೆ ಅವರು, ನಜೀರ್ ಸಾಬ್ ಅವರು, ದೇವೇಗೌಡ ಲೋಕಸಭೆ ಸಚಿವರಾಗಿ ಏನ್ ಕೆಲಸ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ದೇವೇಗೌಡ ಪ್ರಧಾನಮಂತ್ರಿ ಆಗಿದ್ರು ಕೂಡ ಯಾವ ನಿಟ್ಟಿನಲ್ಲಿ 84-85 ವರ್ಷ ಕೆಲಸ ಮಾಡ್ತಾರೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಪಕ್ಷದಲ್ಲಿ ನಮ್ಮ ಒಂದು ಆಂತರಿಕವಾದ ವಿಚಾರಗಳನ್ನ, ನಮ್ಮ ಕುಟುಂಬದ ವಿಚಾರಗಳನ್ನ ಇವತ್ತು ಇವನ್ನ ಚೇಂಜ್ ಮಾಡ್ತೀವೋ ಆ್ಯಂಡ್ ಸ್ಕೋಮ್ ಏನೋ ಬಿಡ್ತೀವೋ ನಮಗೆ ಸೇರಿಲ್ಲ. ನಮ್ಮ ಮುಖಂಡ್ರೆ ಕೇಳಿ, ನಮ್ಮ ಅಧಿಕಾರ ಇದೆ, ಎಮ್ ಎಲ್ ಎ ಕೇಳೋ ಅಧಿಕಾರ ಇದೆ, ಅಧ್ಯಕ್ಷ ಕೇಳೋ ಅಧಿಕಾರ ಇದೆ, ಜಿಲ್ಲಾಧ್ಯಕ್ಷದ ಮುನೇಗೌಡ ಕೇಳೋ ಅಧಿಕಾರ ಇದೆ, ಪಕ್ಷದ ಅಧ್ಯಕ್ಷ ಅಂತ ಕುಮಾರಣ್ಣ ಕೇಳೋ ಅಧಿಕಾರ ಇದೆ, ಇವೆಲ್ಲರೂ ಇದೆ. ನಾನಂತೂ ಎಮ್ ಎಲ್ ಎ ಮೇಲೆ ಫ್ರೀ ಮಾಡಿಬಿಟ್ಟಿದ್ದೀನಿ. ಯಾರು ಯಾವ ಬೇಕಾದ್ರೂ ಕುಮಾರ ಸಿಕ್ಕಿದ್ದು ಯಾವ ಅಡ್ಡನೂ ಆಗಲಿಲ್ಲ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಕುಮಾರಣ್ಣನ ಯಾರು ಅಡ್ಡ ಅಲ್ಲ, ಅದಕ್ಕಿಂತ ಹೆಚ್ಚಾಗಿಲ್ಲ. ನೀವು ಅಧಿಕಾರ ಕೊಟ್ಟಿದ್ರಿ, ನಾಯಕರು ಮಾಡಿದಿರಿ, ಎಮ್ ಎಲ್ ಎ ಮಾಡಿದಿರಿ, ವಿಧಾನಸೌಧದಲ್ಲಿ ಮಾತ್ರ ಅವಕಾಶ ಕೊಟ್ಟಿದ್ರಿ. 58 ವಿಧಾನಸಭೆ ನಿಮ್ಮ ಬಗ್ಗೆ ವಿಧಾನಸಭೆಯಲ್ಲಿ ನಾನು ಮಾತನಾಡಿದ್ದೀನಿ, 500 ಮಿಗಿಲಾಗಿ ಕ್ವಶನ್ ಹಾಕಿದ್ದೀನಿ, ಅದೆಲ್ಲ ಮಾಧ್ಯಮ ಮಿತ್ರ ಕೈಯಲ್ಲಿ ಇದೆ ನೋಡಿ. ಯಾಕೆಂದ್ರೆ ನನ್ನ ಕೆಲಸ ಮಾಡುವ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿಗೆ ನಿರೀಕ್ಷೆ ಇದ್ದಂತ ಸಂದರ್ಭದಲ್ಲಿ ಅದು ನಿಜ, ಮನುಷ್ಯನ ಸ್ವಭಾವ, ಆಸೆಗಳೇ ದುಃಖಕ್ಕೆ ಕಾರಣ. ಅದು ನಮ್ಗೆ ಆಸೆಗೆ ನಿರಂತರವಾದ ಒಂದು ಪ್ರಕ್ರಿಯೆ. ಮುಖಂಡರಾದ ಅಶ್ವಥಪ್ಪ, ಕಾರೇಹಳ್ಳಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಎಂಗೇನಹಳ್ಳಿ ಶ್ರೀನಿವಾಸ್, ಶಿವಪ್ಪ, ಹನುಮಂತರಾಯಪ್ಪ ಮೊದಲಾದವರು ಭಾಗವಹಿಸಿದರು. ತಮ್ಮ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕವಿ ಬಿಳಿಗೆರೆ ಕೃಷ್ಣಮೂರ್ತಿ ಅವರಿಗೆ ಹುಳಿಯಾರು ಕಾಲೇಜಿನಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸಾಹಿತಿ ಅಕಾಡೆಮಿಯ ಅತ್ಯುತ್ತಮ ಕೃಷಿ ಪ್ರಶಸ್ತಿ ಪಡೆದಿರುವ ಕವಿ ಬಿಳಿಕೆರೆ ಕೃಷ್ಣಮೂರ್ತಿ ಅವರ ಗಾಯಗೊಂಡಿದೆ ಗರಿಕೆ ಗಾನ ಕೃತಿಯಲ್ಲಿನ ಅವನ ಸ್ವಗತ ಕವನವು ಲಂಕೇಶ್ವರ ಅವ್ವ ಕವನ ನೆನಪಿಸುತ್ತದೆ ಎಂದು ಲೇಖಕಿ ವಿಮರ್ಶಕಿ ಉಪನ್ಯಾಸಕಿ ಜಯಶ್ರೀ ಅವರು ಅಭಿಪ್ರಾಯಪಟ್ಟರು. ಹುಳಿಯಾರು ಕೆಂಕೆರೆ ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಏರ್ಪಡಿಸಿದ್ದ ಪ್ರಶಸ್ತಿ ಪುರಸ್ಕೃತ ಕವಿ ಬಿಳಿಕೆರೆ ಕೃಷ್ಣಮೂರ್ತಿ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಂದ ನನಗೆ ಆ ಬರೆದಿದ್ದರೂ ಬೇಕಾದಷ್ಟು ಕಾಳುಬಾಳು ಮೂರ್ತಿ ಹುಳು ಹೂಜಿ ನೊಣಗಳ ರಾಗಗಳು ಗೊತ್ತಿದ್ವು. ಹುಳಿಯದಂತೆ ಕಾಳು ಕಟ್ಟಿಟ್ಟ, ಬರಗೆಡದಂತೆ ಬಾಳು ಕಟ್ಟಿಟ್ಟ, ಗುಂಡು ಕಲ್ಲುಗಳು ಮಾತ್ರ ಸದಾ ನನ್ನ ಅರಿಯುವುದನ್ನ ನಿಲ್ಲಿಸುತ್ತಿರಲಿಲ್ಲ ಎನ್ನುವ ಈ ಪ್ಯಾರ ಇಡೀ ಕವನದ ಸಾರವನ್ನ ಹೇಳಿಬಿಡುತ್ತೆ. ಲಂಕೇಶ್ವರ ಅವ್ವ ಕವನದಂತೆ ಈ ಕವಿತೆಯ ಅವ್ವ ಕೂಡ ಕೊನೆ ಕೊನೆಗೆ ತನ್ನ ಅಸ್ಮಿತೆಯನ್ನ ಕಂಡುಕೊಳ್ಳುತ್ತಾಳೆ. ಬದುಕಸಾರ ಹಳಸದಂತೆ ಬೆಂಕಿಯ ಜೊತೆಗೆ ಸಾಗಿದವಳು, ಕಣ್ಣೊಳಗೆ ಬೆಂಕಿಯ ಮುಡಿದುಕೊಂಡವಳು,
ಹಾಗಿದ್ದರೂ ಈ ಕವಿತೆಯಲ್ಲಿನ ಅಮ್ಮ ಪಿತೃ ಪ್ರಾಧಾನ್ಯ ಪದ್ಧತಿಯಲ್ಲಿ ನಲುಗಿ ಕರುಳ ಕುಡಿಗಳ ಪ್ರೀತಿಯಿಂದಲೂ ವಂಚಿತಳಾದವಳು ಎನ್ನುವ ಭಾವನೆ ಬಲವಾಗಿದೆ ಎಂದು ವಿಶ್ಲೇಷಿಸಿದರು. ಕವಿ ಬೆಳಗೆರೆ ಕೃಷ್ಣಮೂರ್ತಿ ಅವರನ್ನ ಅಭಿನಂದಿಸಲಾಯಿತು. ಎಸ್ಎಸ್ಎಸ್ ಅಧಿಕಾರಿ ಶಿವಯ್ಯ, ಉಪನ್ಯಾಸಕರಾದ ವಾಲಿ, ಎಂಜೆ ಮೋಹನ್ ಕುಮಾರ್, ಲೋಕೇಶ್ ನಾಯಕ್, ಜಯಪ್ರಕಾಶ್ ಮತ್ತಿತರರು ಇದ್ದರು. ಚಿಂತಾಮಣಿಯಲ್ಲಿ ಸಾಹಿತ್ಯ ರಚನೆ, ಸಾಹಿತ್ಯ ಗ್ರಹಿಕೆ ಕುರಿತು ಉಪನ್ಯಾಸ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಕನ್ನಡ ಪುಸ್ತಕ ಪ್ರಾಧಿಕಾರ ಹಾಗೂ ಸರ್ಕಾರಿ ಮಹಿಳಾ ಕಾಲೇಜಿನ ಜಾಣ ಜಾಣಿಯರ ಬಳಗದ ವತಿಯಿಂದ ಸಾಹಿತ್ಯ ರಚನೆ ಮತ್ತು ಸಾಹಿತ್ಯ ಗ್ರಹಿಕೆ ಎಂಬ ವಿಷಯದ ಕುರಿತು ಚಿಂತಾಮಣಿಯಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉಪನ್ಯಾಸ ನೀಡಿ ಮಾತನಾಡಿದ ಡಾ ರಾಮಲಿಂಗಪ್ಪ ಟಿ ಬೇಗೂರು ಅವರು, ಒಂದು ಸಾಹಿತ್ಯ ಕೃತಿಯನ್ನು ಓದುವ ಕ್ರಮಗಳು ಹಲವಿವೆ. ಅವುಗಳಲ್ಲಿ ನಾಲ್ಕು ಮುಖ್ಯವಾದವು. ಆದ್ದರಿಂದ ಸಮಾಜಕ್ಕೆ ಒಳಿತೆಂದು ಭಾವಿಸಲಾಗುವ ಓದಿನ ಕ್ರಮವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಆದರೆ ಇವತ್ತು ಅನುವಾದದ ಬಗೆಗೆ ವಿಶೇಷ ಉಪನ್ಯಾಸ ಇಲ್ಲ. ಅನುವಾದದ ಬಗೆಗೆ ವಿಶೇಷ ಉಪನ್ಯಾಸವನ್ನು ಅನುವಾದದ ಕ್ಷೇತ್ರದ ಮೇಲೆ, ಅನುವಾದ ಮೀಮಾಂಸೆಯ ಮೇಲೆ ಪಿ ಎಚ್ ಡಿ ಮಾಡಿರುವ ವಿಜೇಂದ್ರ ಕುಮಾರೇ ಮುಂದೊಂದು ದಿವಸ ಕೊಡಬಹುದು ನಿಮಗೆ. ಸೊ 10ನೇ ತಾರೀಕು ಕೇವಲ 4 ದಿನಗಳ ಹಿಂದೆ ಪಿ ಎಚ್ ಡಿ ಪದವಿಯನ್ನು ಪಡೆದು ಬಂದಿರುವ ವಿಜೇಂದ್ರ ಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿರಾಮಕೃಷ್ಣಪ್ಪ, ಕನ್ನಡ ವಿಭಾಗದ ಮುಖ್ಯಸ್ಥ ಡಾ ವಿಜಯೇಂದ್ರ ಕುಮಾರ್ ಜಿಎಲ್, ಪ್ರಾಧ್ಯಾಪಕರಾದ ಕೆಎನ್ ಕೃಷ್ಣಪ್ಪ, ಬೊಮ್ಮೆಕಲ್ಲು ವೆಂಕಟೇಶ್, ಜಾಣಜಾಣಿಯರ ಬಳಗದ ಅಧ್ಯಕ್ಷೆ ಶೋಭಾ ಕೆಎನ್ ಮುಂತಾದವರು ಉಪಸ್ಥಿತರಿದ್ದರು. ಮಾಗಡಿ ತಾಲೂಕಿನ ಕುದೂರಿನಲ್ಲಿ ಕುದೂರಮ್ಮನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಮಾಗಡಿ ತಾಲೂಕಿನ ಕುದೂರಿನಲ್ಲಿ ಐತಿಹಾಸಿಕ ಕುದೂರಾಮನ ಜಾತ್ರಾ ಮಹೋತ್ಸವ ಹಾಗೂ ಅಗ್ನಿಕುಂಡ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಮೌಢ್ಯತೆ ರೀತಿಯಲ್ಲಿ ಈ ಕುದೂರಮ್ಮನ ಜಾತ್ರೆಯಲ್ಲಿ ಪುಟಾಣಿ ಮಕ್ಕಳಿಗೆ ದೇವರ ಹರಕೆ ನೆಪದಲ್ಲಿ ಬಾಯಿಗೆ ಕಬ್ಬಿಣದ ಸರಳುಗಳ ಬೀಗ ಹಾಕುವ ಮೂಲಕ ಭಕ್ತಿ ಮೆರೆಯಲಾಯಿತು. ಗ್ರಾಮದ ಆರಾಧ್ಯ ದೇವಿಯಾಗಿರುವ ಕುದೂರಮ್ಮನ ಜಾತ್ರೆಯಲ್ಲಿ ಮೌಢಾಚರಣೆ ನಡೆಯುತ್ತಲೇ ಇದೆ. ಹರಕೆ ಸಲ್ಲಿಸುವ ಪುಟಾಣಿಗಳು ಉಪವಾಸ ಇದ್ದು ಕುದೂರಮ್ಮನಿಗೆ ದಲಿತರ ಬಾಯಿ ಬೀಗ ಸೇವೆ ನಡೆದ ನಂತರವೇ ಉಳಿದ ಸೇವೆ ಸಲ್ಲಿಸಲಾಗುತ್ತದೆ ಎನ್ನುತ್ತಾರೆ ಸ್ಥಳೀಯರು. ಮಕ್ಕಳಿಗೆ ಹಾಗೂ ಗ್ರಾಮಕ್ಕೆ ಯಾವುದೇ ರೀತಿಯ ತೊಂದರೆ ಎದುರಾಗದಿರಲು ದೇವಿ ಎಲ್ಲರನ್ನ ಕಾಪಾಡುವ ನಂಬಿಕೆಯಿಂದ ಇಂತಹ ಪದ್ದತಿ ರೂಢಿಯಲ್ಲಿದೆ ಎನ್ನಲಾಗಿದೆ. ಇನ್ನು ಪೂಜೆ ಪುನಸ್ಕಾರದ ಆಚರಣೆಯಲ್ಲಿ ಪುಟಾಣಿ ಮಕ್ಕಳ ಮೇಲೆ ಸರಳುಗಳ ಬೀಗ ಹಾಕುವುದು ಮೈಜುಮ್ ಎನಿಸುತ್ತದೆ. ನೂರಾರು ವರ್ಷಗಳಿಂದ ಗ್ರಾಮಸ್ಥರು ಈ ಆಚರಣೆ ಪಾಲಿಸುತ್ತಾ ಬಂದಿದ್ದಾರೆ. 50ಕ್ಕೂ ಹೆಚ್ಚು ಅರಕೆ ಹೊತ್ತ ವೀರ ಮಕ್ಕಳು ಕುದೂರಮ್ಮನ ಕೊಂಡ ಹಾಯುವ ಆಚರಣೆ ವೀಕ್ಷಿಸಿ ದೇವಿಯ ದರ್ಶನ ಪಡೆದರು. ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಜನ ದೇವಿಯ ಜಾತ್ರೆಯಲ್ಲಿ ನೆರೆದಿದ್ರು. ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕ ಕೆಎನ್ ರಾಜಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. 2 ವರ್ಷದ ಹಿಂದೆ ಕಾಂಗ್ರೆಸ್ ನಡಿಗೆ ಜನರ ಕಡೆಗೆ ಕಾರ್ಯಕ್ರಮದಲ್ಲಿ ಪಾದಯಾತ್ರೆಗೆ ಕೈಗೊಂಡ ವರ್ಷದಲ್ಲಿ ರಸ್ತೆ ಕಾಮಗಾರಿ ನಡೆಯಬೇಕಿತ್ತು. ಆದರೆ ಕೆಲವು ಕಾರಣಗಳಿಂದ ತಡವಾಯಿತು. ಈಗ ಕಾಲ ಕೂಡಿ ಬಂದಿದೆ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ದೊಡ್ಡಯಲ್ಗೂರು ಗ್ರಾಮದಿಂದ ಗೊಲ್ಲಹಳ್ಳಿ ಮಾರ್ಗವಾಗಿ ಕಾಮೇಗೌಡನ ಹಳ್ಳಿವರೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ 3 ಕೋಟಿ ವೆಚ್ಚದಲ್ಲಿ 4 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮತ್ತು ಗೊಲ್ಲಹಳ್ಳಿಯಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಈ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಿಸಿ ಚುನಾವಣೆ ಬರುವಷ್ಟರಲ್ಲಿ ಸಂಪೂರ್ಣ ರಸ್ತೆ ನಿರ್ಮಾಣ ಮಾಡಿ ಡಾಂಬರೀಕರಣ ಮಾಡಿಸುತ್ತೇನೆ. ಇದರಿಂದ ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ ಎಂದರು. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಸಭೆಯಲ್ಲಿ ನಿರ್ಧಾರ ಮಾಡ್ತಾರೆ. ನಮ್ಮ ಮನಸ್ಸಲ್ಲಿ ಇದ್ದಂಗೆ ಇನ್ನೊಬ್ಬ ಮನಸ್ಸಲ್ಲಿ ಇದ್ದಂಗೆ ನಮ್ದೆಲ್ಲ ನಡೆಯೋದಿಲ್ಲ. ಆದ್ರೆ ಅದಕ್ಕೆಲ್ಲ ಸಮಯ ಕೂಡಿ ಬಂದಾಗ ಆಗೋದು ಅಂತ ನಾವೆಲ್ಲ ಹಳ್ಳಿನಲ್ಲಿ ಏನ್ ಮಾತಾಡ್ಕೊಳ್ತೀವಿ. ಅದರಂತೆ ಇದು ಆಗಿದೆ ಅಂತ ಹೇಳಿ ತಿಳ್ಕೊಬೇಕು. ಮತ್ತೆ ಆ ತಡ ಆಗಿರೋದಕ್ಕೆ ನೀವೆಲ್ಲ ನಮಗೆ ಕ್ಷಮಿಸ್ಬೇಕು ಅಂತಲೂ ಕೂಡ ನಿಮ್ಮನ್ನ ಕೇಳ್ತೇವೆ. ನಾವು ಪಾದಯಾತ್ರೆ ಮಾಡಿದ ವರ್ಷದಲ್ಲೇ ಮಾಡಬೇಕಿತ್ತು ಅಂತ ನಮ್ಮ ಅನಿಸಿಕೆ ಇದ್ರೂ ಕೂಡ ಬೇರೆ ಬೇರೆ ಕೆಲವು ಕಾರಣಗಳಿಂದ ಅದು ಆಗಿರಲಿಲ್ಲ.
ನಾನು ಇದನ್ನು ಕೂಡ ಎಲ್ಲ ಎಲೆಕ್ಷನ್ ಓಟಿಂಗ್ ಕೂಡ ಎಷ್ಟೆಷ್ಟು ಆಗ್ತಾವೆ ಅಂತ ತೆಗೆದು ನೋಡಿದೆ. ಅಂತ ವ್ಯತ್ಯಾಸ ಏನಿಲ್ಲ. ಏನೋ ಒಂದ್ಸತಿ ನಾನು ಒಂದು ಜಾಸ್ತಿ ಹಾಕಿರ್ಬೋದು, ಇನ್ನೊಂದು ಎಲೆಕ್ಷನ್ ಕಮ್ಮಿ ಹಾಕಿರ್ಬೋದು. ಹಾಕಿದಿರ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಅಂತ ಹೇಳುತ್ತ. ಅದರಿಂದ ಒಂದು ಅರ್ಜಿ ಕೂಡ ಈ ಗಂಗಾಧರ ಇವರೆಲ್ಲ ಕೊಟ್ಟವ್ರೆ. ಏನ್ ಅರ್ಜಿ ಕೊಟ್ಟವ್ರೆ ಅಂದ್ರೆ, ಪಾಪ ಸಾಮಾನ್ಯವಾಗಿ ಹಳ್ಳಿಗಳಿಗೆ ಹೋದ್ರೆ ಏನೋ ಸ್ಪಂದದವ್ರೇನ ಕೇಳ್ತಾರೆ ಅಂತ ನಾನು ಅನ್ಕೊಂಡೆ. ಅವ್ರು ಕೇಳಿರೋದು ನಮ್ಮೂರ್ಗ ಒಂದು ಅಂಬೇಡ್ಕರ್ ಭವನ ಕೊಡಿಸಿ ಮತ್ತೆ ಈ ಭಾರತದಲ್ಲಿ ಬಸ್ ಬಿಡಿಸಿ ಅಂತ ಕೇಳ. ಅವೆರಡು ರೂಮ್ ಮಾಡ್ತೀವಿ. ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚಮಾರಯ್ಯ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬ ಸದಸ್ಯನಿಗೆ ತಲಾ 7 ಕೆಜಿ ಅಕ್ಕಿ ಕೊಡುವ ಮೂಲಕ ಹಸಿವು ನೀಗಿಸುವ ಕಾರ್ಯ ಮಾಡಿದ. ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಂತಹ ಕಾರ್ಯ ಮಾಡಿಲ್ಲ. ಆದುದರಿಂದ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಎನ್ ರಾಜಣ್ಣ ಅವರನ್ನ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ತಾಲೂಕು ಪಂಚಾಯಿತಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಕಾಂಗ್ರೆಸ್ನ ಶಾಸಕರಾಗಿ ರಾಜಣ್ಣನವರು, ಪ್ರತಿ ಬಡವರಿಗೂ ಯಾವುದೇ ಜಾತಿ ಭೇದ ಇದೆ, ಬರೀ ದಲಿತರಿಗಾಗಲಿ ಅಥವಾ ಪರಿಶಿಷ್ಟ ಪಂಗಡಕ್ಕಾಗಲಿ ಅಲ್ಪಸಂಖ್ಯಾತರಾಗಲಿ ಅಂತಕ್ಕಂಥದ್ದು ಎಲ್ಲಾ ಜಾತಿಯ ಬಡವರಿಗೂ ಸಹ 99% ಬಿಪಿಎಲ್ ಕಾರ್ಡ್ ಅನ್ನು ಕೊಡಿಸಿ ನಿಮಗೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ನಿಮಗೆ ಒಬ್ಬ ಸದಸ್ಯನಿಗೆ ಪುಕ್ಕಟ್ಟೆಯಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ 7 ಕೆಜಿ ಪುಕ್ಕಟ್ಟೆಗೆ ದೊರೆತಕ್ಕಂತ ಈ ಕರ್ನಾಟಕ ರಾಜ್ಯ ಇದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ನಾವು ಮನಗಾಣಿದ್ವಿ. ಅಧ್ಯಕ್ಷೆ ಇಂದಿರಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ, ಸದಸ್ಯರಾದ ಮಂಜುನಾಥ್, ಕೃಷ್ಣ ಇತರರು ಇದ್ದರು. ಶ್ರೀನಿವಾಸಪುರದಲ್ಲಿ ಕುಂಬಾರರ ಸಂಘದಿಂದ ಕವಿ ಸರ್ವಜ್ಞರ ಜಯಂತಿಯನ್ನು ಆಚರಿಸಲಾಯಿತು. ಶ್ರೀನಿವಾಸಪುರ ತಾಲೂಕು ಕುಂಬಾರರ ಸಂಘ ಮತ್ತು ಕವಿ ಸರ್ವಜ್ಞ ಜಯಂತಿಯ ಯುವಕರ ಆಚರಣಾ ಸಮಿತಿ ಸಹಯೋಗದಲ್ಲಿ ಕವಿ ಸರ್ವಜ್ಞ ಜಯಂತ್ಯುತ್ಸವ ಆಚರಿಸಲಾಯಿತು. ಕುಂಭ ಕಲಾ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರು ಕೆವಿ ಶ್ರೀನಿವಾಸ್, ಜಿಲ್ಲಾ ಅಧ್ಯಕ್ಷರಾದಂತಹ ಕಳ್ಳಂಡೂರು ಶ್ರೀನಿವಾಸಪ್ಪ, ತಾಲೂಕು ಅಧ್ಯಕ್ಷ ಕೆಎಂ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ವೇಣುಗೋಪಾಲ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಯಾಗಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ ಅಶೋಕ್ ಅವರು ಸಮಾರಂಭದಲ್ಲಿ ಭಾಗವಹಿಸಿದರು. ರಾಜ್ಯದಲ್ಲಿ 16 ಲಕ್ಷ ಕುಂಬಾರ ಜನರಿದ್ದಾರೆ. ಸಮುದಾಯಕ್ಕೆ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿ ಜನರ ಅಭಿವೃದ್ಧಿಗೆ ನೆರವಾಗಲಿ ಎಂದು ರಾಜ್ಯ ಕುಂಬಾರ ಸಂಘದ ಅಧ್ಯಕ್ಷ ಕೆವಿ ಶ್ರೀನಿವಾಸ್ ಹೇಳಿದರು. ಹಿಂದುಳಿದ ಸಮುದಾಯಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ನಿಗಮ ನಮ್ದು ಓನ್ಲಿ ಅಭಿವೃದ್ಧಿ ಮಂಡಳಿ ಆಗಿದೆ, ನಿಗಮ ಆಗಿದೆ, ನಿಗಮಕ್ಕೂ ಅಭಿವೃದ್ಧಿಗೂ ತುಂಬಾ ಡಿಫರೆನ್ಸ್ ಇದೆ. ಅದಕ್ಕೋಸ್ಕರ ಈ ಒಂದು ರೇಖೆಯನ್ನು ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ನಮ್ಮನ್ನು ದಯವಿಟ್ಟು ನಾವು 16-17 ಲಕ್ಷ ಜನಸಂಖ್ಯೆ ನಮ್ಮನ್ನು ನಿಗಮ ಮಾಡಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹಿಂದೆಯಿಂದ ಬಂದಿರತಕ್ಕಂಥವ್ರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.